ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆ, ಅಂದರೆ ಸಂಚಿಕೆ 187 ಭರತ ಕೌಶಲ್ಯ ಬಳಿ ಬಂದಿರ್ತಾನೆ, ಕೌಶಲ್ಯರಿಗೆ ಮನವರಿಕೆ ಮಾಡಿಕೊಡ್ತಾನೆ. ತನ್ನ ತಾಯಿ ತಂದಂತಹ ಇದೇನು ದುರಂತಗಳೇನಿವೆ, ದುಃಖಕರ ಘಟನೆಯನ್ನು ಘಟಿಸಿದೆ, ಅದಕ್ಕೆ ನಂದೇನೂ ಸಮ್ಮತಿ ಇಲ್ಲ, ಅದರಲ್ಲಿ ನಂದೇನೂ ಭಾಗ ಇಲ್ಲ ಅಂಥೇಳಿ ತಾಯಿಗೆ ಮನವರಿಕೆ ಮಾಡಿಕೊಡೋ ಕಾಲಕ್ಕೆ ಅಲ್ಲಿ ಹೇಳ್ತಾನೆ, ಕೈಕೈಗೆ ಈ ಒಂದು ಬುದ್ಧಿ ಬರಲಿಕ್ಕೆ ಅವಳಿಗೆ ಯಾರೋ ಕೆಟ್ಟ ಸಲಹೆಯನ್ನು ಕೊಟ್ಟಾರ. ಹೇಳುವ ಸಂದರ್ಭದಲ್ಲಿ ಸಮಾಜದಲ್ಲಿ ಎಂಥೆಂಥ ಜನ ಕೆಟ್ಟ ಜನ ಇದ್ದಾರೆ, ಲೂಟ್ಕೋರರಿದ್ದಾರೆ, ಮೋಸಗಾರರಿದ್ದಾರೆ, ಮತ್ತು ಬಹುರೂಪಿಗಳಿದ್ದಾರೆ, ಸಮಾಜವನ್ನು ದೋಚುವಂಥ ಜನ ಎಂಥದ್ದು, ಇವು ಎಲ್ಲನೂ ವಾಲ್ಮೀಕಿಯವರು ಭರತನ ಮೂಲಕ ಹೇಳ್ತಾರೆ. ಅದನ್ನೇ ಮುಂದುವರಿಸಿ, ನಿತ್ಯ ಸರಾಯಿ ಹೆಣ್ಣು ಜೂಜದಲ್ಲಿರುವವ, ಆಮಿಷಗಳನ್ನು ಕೊಡುವವ ಅಧರ್ಮಿ ಸಲಹೆ ನೀಡಿದನೆ. ನಮ್ಮ ತಾಯಿ ಕೈಕೈಗೆ ಎಂಥ ಕೆಟ್ಟ ಮನುಷ್ಯ ಸಲಹೆ ನೀಡಿರಬೇಕು, ಅವನೇನಾದರೂ ನಿತ್ಯ ಹೆಣ್ಣು ಸರಾಯಿ ಜೂಜ ಇದರಲ್ಲಿನ ಕಾಲ ಕಳೆಯುವಂಥ ಮನುಷ್ಯ, ಇಂತಹ ಕೆಟ್ಟ ಜನ, ಸಮಾಜಘಾತಕ ಜನ, ಇವ್ರಿಗೇನಾದರೂ ನನ್ನ ತಾಯಿಗೆ ಸಲಹೆ ಕೊಟ್ಟರೆ. ಇವತ್ತು ನೋಡ್ತಾ ಇದ್ದೇವೆ, ಇವತ್ತಿನಲ್ಲಿನೂ ಇದೇನಿದೆಯಲ್ಲ, ಹೆಣ್ಣಿನ ಬಗ್ಗೆ ಅಂತೂ ನಾವು ನಿತ್ಯ ನೋಡ್ತಾ ಇರ್ತೇವೆ. ಉನ್ನತ ಸ್ಥಾನದಲ್ಲಿದ್ದವರು ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡು ಹೆಣ್ಣನ್ನು ಶೋಷಣೆ ಮಾಡುವುದನ್ನು ನೋಡ್ತಾ ಇದ್ದೇವೆ. ಈ ಹೆಣ್ಣಿನ ಶೋಷಣೆ ಏನಿದೆಯಲ್ಲ, ಹೆಣ್ಣಿನ ಒಂದು ದೌರ್ಬಲ್ಯವನ್ನು, ಅಂದರೆ ಅವಳಿಗೆ ಅಸಹಾಯಗಳಿದ್ದಾಗ, ಅಸಹಾಯಕ ಸ್ಥಿತಿಯಲ್ಲಿದ್ದಾಗ ಅಂಥ ಹೆಣ್ಣ ಮಕ್ಕಳನ್ನು ಈ ದುಷ್ಟ ಜನ ಅಧಿಕಾರದಲ್ಲಿದ್ದಾಗ ಯಾವ ರೀತಿಯಾಗಿ ಶೋಷಣೆ ಮಾಡ್ತಾರೆ, ಸಮಾಜನ ಯಾವ ರೀತಿಯಾಗಿ ಶೋಷಣೆ ಮಾಡ್ತಾರೆ, ಅಂಥ ಸ್ತ್ರೀ ಶೋಷಿತ ಜನ ನಮ್ಮ ತಾಯಿಗೆ ಏನಾದರೂ ಸಲಹೆ ಮಾಡಿದ್ರೆ, ಸರಾಯಿ ಯಾವಾಗಲೂ ಕುಟುಂಬದಲ್ಲಿರುವಂಥ ಜನ, ಹೆಣ್ಣು ಸರಾಯಿ ಇದರಾಗ ಜೀವನ ತೆಗೆಯುವಂಥ ಜನ, ಅಂಥವ್ರು ಯಾರಾದರೂ ನಮ್ಮ ತಾಯಿಗೆ ಸಲಹೆ ಕೊಟ್ಟರೆ, ಜೂಜದಲ್ಲಿರುವಂಥ ಜನ ಯಾವಾಗಲೂ ಜೂಜಾಡದಲ್ಲಿರೋರು ಅಂಥವರು ನಮ್ಮ ತಾಯಿಗೆ ಏನಾದರೂ ಸಲಹೆ ಕೊಟ್ಟರೆ ಅಂತ ಮುಂದುವರೆದ್ರು. ಆಮಿಷಗಳನ್ನು ಕೊಡುವವರು, ಭರವಸೆಗಳನ್ನು ಕೊಡೋರು, ಇವತ್ತು ನೋಡ್ತಾ ಇದ್ದೇವೆ, ಬಸವ ಭರವಸೆಗಳು ಕೊಡುವ ಹುಳಿ ಸುಜಿ ಭರವಸೆಗಳನ್ನು ಕೊಡುವಂಥ ಜನ ಭಾಳಿದೆ ಅಂತ ಹುಸಿ ಭರವಸೆ ಕೊಡುವಂಥ ಜನ, ಸಮಾಜಘಾತಕ ಜನ ಏನಾದರೂ ನಮ್ಮ ತಾಯಿಗೆ ಸಲಹೆಯನ್ನು ಕೊಟ್ಟರೆ, ಅಧರ್ಮಿ ಸಲಹೆಯನ್ನು ನೀಡಿದ್ದೇನೆ, ಅಧರ್ಮ ಮಾರ್ಗದಲ್ಲಿ ನಡೆಯುವಂಥ, ಧರ್ಮ ಮಾರ್ಗ ಅಂದರೆ ಕೋಡ್ ಆಫ್ ಕಂಡಕ್ಟ್, ನೀನು ನಡೆ ನುಡಿ, ಒಳ್ಳೆ ನಡೆ ನುಡಿ ಹೊಂದಿದ್ದಕ್ಕೆ ಧರ್ಮ ಅಂತ ಕರಿತೇವೆ. ಅಧರ್ಮಿ ಅಂದರೆ ಇವರು ರಾಜ್ಯದ ಏನು ಕೋಡ್ ಆಫ್ ಕಂಡಕ್ಟ್ ಇರ್ತದೆ, ನಡೆ ನುಡಿ ಏನಿರ್ತದೆ, ನೀತಿ ಏನಿರ್ತದೆ, ಅದನ್ನು ಉಲ್ಲಂಘನೆ ಮಾಡಿಕೊಂಡಿರ್ತಾರೆ, ಅಂದರೆ ತಮ್ಮ ಮನಸ್ಸಿಗೆ ಬಂದಾಗ ಮಾಡ್ತಿರ್ತಾರೆ. ಕಾನೂನು ಉಲ್ಲಂಘನೆ ಮಾಡುವಂಥದ್ದೇ, ಕಾನೂನು ದ್ರೋಹಿಗಳು, ಕಾನೂನು ಉಲ್ಲಂಘ ಮಾಡುವಂಥ ಜನ, ಇಂಥವ್ರು ಯಾರಾದರೂ ನನ್ನ ತಾಯಿಗೆ ಸಲಹೆಯನ್ನು ಕೊಟ್ಟರಂತ ಭರತ ಪ್ರಶ್ನೆ ಮಾಡ್ತಾನೆ. ಮುಂದುವರೆದು, ಜನರ ಸಂಪತ್ತು ದೋಚುವವ, ಜನ ಉಪದ್ರವಿ, ತನ್ನ ಸ್ವಾರ್ಥಕ್ಕೆ ರಾಮನ ಗಡಿಪಾರು ಸಲಹೆ ನೀಡಿದನೆ. ಇನ್ನು ಮುಂದುವರೆದು ಹೇಳ್ತಾರ, ಜನರ ಸಂಪತ್ತು ದೋಚುವವ, ಜನರ ಸಂಪತ್ತು ಆದಾಯವನ್ನು ದೋಚುವವ. ಸಾಮಾನ್ಯ ಇವತ್ತು ನಾವು ನೋಡ್ತಾ ಇರ್ತೇವೆ, ಸಾಮಾನ್ಯವಾಗಿ ಎಲ್ಲ ದೇಶದ ಪ್ರಜೆಗಳು ತೆರಿಗೆಯನ್ನು ಕೊಡ್ತಾರೆ. ತೆರಿಗೆ ರೂಪದಲ್ಲಿ ಈ ಆಡಳಿತದಲ್ಲಿದ್ದಂಥ ಜನ, ಅವರು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಆಡಳಿತ ಅಧಿಕಾರಿಗಳಾಗಿರ್ಬೋದು, ಇವರೆಲ್ಲರೂ ಬಡವರ ಹೆಸರಿನಲ್ಲಿ ಯೋಜನೆಗಳು, ಅನುದಾನ ಹೆಸರಿನಲ್ಲಿ ಯೋಜನೆಗಳನ್ನು ಹಾಕ್ಕೊಂಡು ಈ ಜನರ ಹಣವನ್ನು ದೋಸ್ತಾ ಇರ್ತಾರೆ. ಇನ್ನು ಕೆಲವೊಂದು ಲಾಟ್ರಿ ಇರ್ತದೆ, ಇನ್ನು ಕೆಲವೊಂದು ಜೂಜಾಟಗಳಿರ್ತಾವ, ಅಂದರೆ ಹಲವಾರು ರೀತಿಯ ಮೋಸಗಳನ್ನು ಮಾಡಿ, ಹಲವಾರು ರೀತಿಯ ಕುತಂತ್ರಗಳನ್ನು ರೂಪಿಸಿ ಜನಸಾಮಾನ್ಯರಿಂದ ಅವರ ಸಂಪತ್ತು ಮತ್ತು ಹಣವನ್ನು ದೋಚುವಂಥ ಜನರನ್ನು
ನಾವು ನೋಡ್ತಾ ಇದ್ದೇವೆ. ಅಂಥ ಜನ ಏನಾದರೂ ನಮ್ಮ ತಾಯಿಗೆ ಸಲಹೆ ಕೊಟ್ಟರೆ, ಜನ ಉಪದ್ರವಿ, ಮುಂಜಾನೆ ಸಂಜೆ ತನಕ ಎಲ್ಲ ಜನವಿರೋಧಿ ಕಾರ್ಯಗಳನ್ನು ಮಾಡೋದು, ಜನರನ್ನು ಹಿಂಸಿಸುವುದು, ಜನರಿಗೆ ಸುಲಭವಾಗಿ ಕೊಡಬೇಕಾದಂತಹ ಕುಡಿಯಲು ಸಿಗಬೇಕಾದಂಥ ಕುಡಿಯುವ ನೀರನ್ನು ತಾವು ಎಲ್ಲರೇ ಉಪಯೋಗ ಮಾಡ್ಕೊತ ಹೋಗೋದು, ಅವ್ರಿಗೆ ನೀರು ಸಿಗದಂಗೆ ನೋಡೋದು, ಅವ್ರ ಹೊಲಗಳಿಗೆ ಎಲ್ಲರೂ ಸಿಕ್ಕಿದ್ದು ಅಂದರೆ ಅವನ್ನೆಲ್ಲ ಲಪಟಾಯಿಸೋದು, ಬರ್ಸ್ಕೊಳ್ಳೋದು, ಇವೆಲ್ಲ ಜನೋಪದ್ರವಿನ ರಸ್ತೆ. ಅವ್ರು ಏನಾರ ಇತ್ತಂದ್ರೆ ಮಾರ್ಗಗಳನ್ನು ಮಾಡುವಂಗಿಲ್ಲ, ಚರಂಡಿಗಳನ್ನು ಮಾಡುವಂಗಿಲ್ಲ, ಜನರ ಸೌಲಭ್ಯ ಕೊಡೋಂಗಿಲ್ಲ, ಸೌಲಭ್ಯ ಹೆಸರು ಇವರು ಲೂಟ್ ಮಾಡ್ಕೊಂಡು ಹೋಗೋದು, ಮುಂಜಾನೆ ಸಂಜೆ ತನಕ ಜನರಿಗೆ ಕಿರಿಕಿರಿ ನೀಡುವಂತಹ ಈ ದುಷ್ಟ ಸ್ವಭಾವದ ಜನ ಏನಾದರೂ ನನ್ನ ತಾಯಿಗೆ ಸಲಹೆಯನ್ನು ಕೊಟ್ಟರೆ, ತನ್ನ ಸ್ವಾರ್ಥಕ್ಕಾಗಿ ರಾಮನನ್ನು ಗಡೀಪಾರ ಮಾಡುವ ಸಲಹೆ. ಇನ್ನು ರಾಮನಿಂದ ಕೆಲವೊಂದು ಮಂದಿಗೆ ಏನಾದರೂ ದುಷ್ಟ ಜನರಿಗೆ ಹೆದರಿಕೆ ಇರಬೇಕು. ರಾಮ ಒಳ್ಳೆಯವಿದ್ದಂದ್ರೆ ದುಷ್ಟಿಗೆ ಹೆದರಿಕೆ ಆಗ್ತಿದೆ. ಈಗ ಒಂದು ಊರಲ್ಲೇ ಒಬ್ಬ ಪೊಲೀಸ್ ಆಫೀಸರ್ ಪ್ರಾಮಾಣಿಕ ಬಂದಂದರೆ ಅಲ್ಲಿ ಏನು ಈ ಕಾನೂನುಬಾಹಿರ ದಂಧೆಗಳನ್ನು ಮಾಡ್ತಿರ್ತಾರಲ್ಲ ಅವ್ರಿಗೆಲ್ಲ ನಡ್ಕೊಟ್ಟು ಬಿಡ್ತಿದೆ. ಯಾವಾಗ ಇವನು ಇಲ್ಲಿಂದ ಕಿತ್ತು ಹಾಕೇವೆ, ಯಾವಾಗ ಇವನಿಂದ ಮ್ಯಾಗ ಆರೋಪ ತಂದೇವೆ, ಈ ನಮೂನೆ ಹುಟ್ಟು ಬಿಡ್ತಿದೆ. ಹಂಗೆ ರಾಮ ಒಂದೊಳ್ಳೆ ಪಟ್ಟ ಗಟ್ಟಿದಂದ್ರೆ ನಮ್ಮ ಉದ್ಯೋಗಗಳೆಲ್ಲ ನಿಂತು ಹೋಗ್ತಾವ, ನಮ್ಮದು ಆಟ ನಡೆಯುವಿಲ್ಲ. ಅದಕ್ಕೆ ರಾಮನನ್ನು ನಾವು ಗಡೀಪಾರು ಮಾಡೋಕ್ಕೆ ಹಚ್ಚಿ ಬಿಟ್ಟರೆ ನಮ್ಮ ಇಲ್ಲಿ ನಮ್ಮ ಕೆಟ್ಟ ದಂಧೆಗಳೆಲ್ಲ ಏನು ಸರಳವಾಗಿ ಸಾಕ್ತಾವ ಅಂತ ಈ ಕುತಂತ್ರಿ ಜನ ನೋಡಿ ತ್ರೇತಾಯುಗದಲ್ಲಿನೂ ಇತ್ತು. ಇವತ್ತು ಅಂಥ ಜನ ಇದೆ. ಒಳ್ಳೆ ಆಫೀಸರ, ಒಳ್ಳೆ ಮನುಷ್ಯ ಮಿನಿಸ್ಟರ್ ಆದಾಗ ಇಂಥವು ಏನು ಇತ್ತು ಅಂದರೆ ಅವನು ಆದಷ್ಟು ಬೇಗ ಹೊರಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ, ಓಡಿಸೋಕೆ ಪ್ರಯತ್ನ ಮಾಡ್ತಾರೆ, ತೊಂದರೆ ಕೊಡೋಕೆ ಪ್ರಯತ್ನ ಮಾಡ್ತಿರ್ತಾರೆ. ಅಂತಹ ಜನ ಏನಾದರೂ ರಾಮನ ಗಡಿಪಾರ ಮಾಡುವಂಥ ಸಲಹೆಯನ್ನು ನನ್ನ ತಾಯಿ ಕೊಟ್ಟರೇನ ಅಂಥೇಳಿ ಪ್ರಶ್ನೆ ಮಾಡ್ತಾನೆ ಭರತ. ಮುಂದುವರೆದು ಆ ನೀಚ ಸಲಹೆಗಾರನಿಗೆ ಎಂದೂ ನೆಮ್ಮದಿ ಸುಖ ಸಿಗದ್ರಲ್ಲಿ, ಇಂಥವು ಯಾರಾದರೂ ಸಲಹೆಗಳನ್ನು ಕೊಟ್ಟವ ಇದ್ದಂದ್ರೆ ನನ್ನ ತಾಯಿಗೆ, ಆ ಒಬ್ಬ ನೀಚ ವ್ಯಕ್ತಿಗೆ ಜೀವನದಲ್ಲಿ ಎಂದೂ ಸುಖ ಸಿಗದೇ ಇರಲಿ ಅಂಥೇಳಿ ಅವನಿಗೆ ಶಾಪ ಹಾಕ್ತಾನೆ. ಗೋಳಾಡುತ್ತಾ ಅಳುತ್ತಿರುವ ಭರತನನ್ನು ಕಂಡು ಕೌಶಲ್ಯಳು ಸಮಾಧಾನ ಪಡಿಸಲು, ಅವ ಇದೆಲ್ಲ ಹೇಳ್ಕೊಂತ ಪ್ರಶ್ನೆ ಮಾಡ್ಕೊತ ಗೋಳಾಡಿ ಅಳ್ತಿರ್ತಾನೆ. ನೋಡ್ತಾಳೆ ಕೌಶಲ್ಯಕ್ಕೆ ಮನವರಿಕೆ ಆಗ್ತಿದೆ. ಆವಾಗ ಅವಳು ಏನು ಮಾಡ್ತಾಳೆ, ಅವನಿಗೆ ಸಮಾಧಾನ ಪಡಿಸುವ ಸಲುವಾಗಿ ಭರತನ ಖಿನ್ನತೆ ಕಂಡು ಕೌಶಲ್ಯ ನುಡಿತಾಳೆ. ಏನು ಹೇಳ್ತಾಳಂದರೆ, ಓ ಕಂದ, ನಿನ್ನ ದುಃಖ ಶಾಪದ ಮಾತು ಕೇಳಿ ನನ್ನ ಆತ್ಮ ಹಗುರವಾಯಿತು. ಮಗನೇ, ನೀನು ಗೋಳಾಡೋದು ನೋಡ್ಬೇಕಾದ್ರೆ, ಅಳೋದು ನೋಡ್ಬೇಕಾದ್ರೆ ನಿನ್ನಲ್ಲಿ ಇರುವಂಥ ಸತ್ಯದ ದರ್ಶನ ನನಗಾಯಿತು. ಅದಕ್ಕೆ ನೀನು ಗೋಳಾಡಬೇಡ, ನನಗೆ ಮನವರಿಕೆ ಆಯಿತು. ಈ ಒಂದು ಕುತಂತ್ರದಲ್ಲಿ ನಿಂದು ಯಾವುದೇ ಪಾತ್ರ ಇಲ್ಲ, ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಆಗಲಿ ನಿಂದು ಯಾವುದೋ ಪಾತ್ರ ಇಲ್ಲ ಅಂತ ನನಗೆ ಮನವರಿಕೆ ಆಯಿತು ಅಂತ ಹೇಳಿ ಅವನು ಸಮಾಧಾನ ಪಡಿಸ್ತಾನೆ. ನಿನ್ನಂಥ ಧರ್ಮಿಷ್ಠನಿಗೆ ಲಕ್ಷಣಷ್ಟೇ, ನಿನಗೂ ಜಗತ್ತಿನ ಅನುಕಂಪ ಸಿಗುವುದು. ಈಗ ರಾಮನ ಬೆನ್ನ ಜೊತೆ ಇದ್ದುಕೊಂಡು ಲಕ್ಷ್ಮಣ ಯಾವ ರೀತಿ ಜನರ ಅನುಕಂಪವನ್ನು ಹೊಂತಾ ಇದ್ದಾನೆ, ಅದೇ ಅನುಕಂಪ ನಿನಗೂ ಸಿಗ್ತಿದೆ. ಯಾಕಂದರೆ ನೀನು ರಾಮನ ನಿಷ್ಠಾವಂತ ತಮ್ಮ ಇದೀಯ, ಸಹೋದರ ಇದೀಯ. ಅದಕ್ಕೆ ಭರತನಿಗೆ ಸಿಗುವಂಥದ್ದು ಗೌರವ ನಿನಗೂ ಸಿಗ್ತಿದೆ ಮಗನಂಥೇಳಿ ಅವನ ಸಮಾಧಾನ ಪಡಿಸ್ತಾಳೆ. ಭರತನನ್ನು ಅಪ್ಪಿಕೊಂಡು ಕೌಶಲ್ಯ ಆತ್ತಳು. ಭರತ ಅದೇ ದುಃಖದಲ್ಲಿ ರಾತ್ರಿ ಕಳೆದನು. ಅವನ ಮಗನ ಅಪ್ಪಿಕೊಂಡು ಅಳ್ತಾಳಕ್ಕೆ ಅವನು ಸಮಾಧಾನ ಪಡಿಸ್ತಾಳೆ. ಈ ಒಂದು ದುಃಖದ ಸಂದರ್ಭದಲ್ಲಿಯೇ ರಾತ್ರಿ ಕಳೆದು ಹೋಗ್ತಿದೆ. ಮರುದಿನ ವಸಿಷ್ಠರು ಭರತನ ಬಳಿ ಬಂದು ಅವನ ದುಃಖ ಕಂಡು ನುಡಿದರು. ವಸಿಷ್ಠ ಮುನಿಗಳು ರಾಜಗುರು ಅವರ ಮತ್ತು ಆಡಳಿತದ ಸೂತ್ರಣ ಅವ್ರ ಕೈಯಾಗಿತ್ತು. ಅಂದರೆ ಭರತನ ಪಟ್ಟಗಟ್ಟುವರೆಗೆ ಉಸ್ತುವಾರಿ ಅವರೇ ಇದ್ದರು. ಅವರ ಬೆಳಿಗ್ಗೆನೇ ಭರತನ ಅರಮನೆಗೆ ಬರ್ತಾರೆ. ಬಂದ ಭರತನನ್ನು ನೋಡ್ತಾರೆ, ಭರತ ದುಃಖದಲ್ಲಿರ್ತಾನೆ. ಆವಾಗ ಅವನು ಭರತನಿಗೆ ಹೇಳ್ತಾರೆ ಅವರು, ಓ ಯುವರಾಜ ಭರತ, ದುಃಖದಿಂದ ಬಳಲಿರುವೆ, ನನ್ನ ಶುಭೇಚ್ಛೆಗಳು, ರಾಜನ ಅಂತ್ಯಕ್ರಿಯೆ ನೆರವೇರಿಸು. ಬರ್ತಾನೆ ಅವಾಗ ಮುಂಜಾನೆ ಎದ್ದುಕೊಳ್ಳಿ ಮತ್ತು ಶುಭೇಚ್ಛೆ ಹೇಳ್ತಾರೆ. ನಾವೀಗ ಹ್ಯಾಂಗೆ ಮಾಡ್ತೀವಲ್ಲ, ಹಲೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿರ್ತಿಲ್ಲ. ಅವಾಗ ಅವನು ರಾಜಗುರು ಬಂದ ಏನು ಮಾಡ್ತಾರೆ ಅಂದರೆ, ಇವರು ಅವನಿಗೆ ಶುಭೇಚ್ಛೆಯನ್ನು ಹೇಳ್ತಾರೆ ಮತ್ತು ಅವನು ದುಃಖದಲ್ಲಿದ್ದ ಸ್ಥಿತಿಗತಿ ನೋಡ್ಕೋತಾರೆ. ಅದಕ್ಕೆ ಅವರೇನು ಹೇಳ್ತಾರೆ ಅಂದರೆ, ಈಗ ರಾಜನ ಅಂತ್ಯಕ್ರಿಯೆ ಮಾಡಬೇಕಾಗಿದೆ, ಶವ ತೈಲದಲ್ಲಿ ಇಟ್ಟಿರ್ತಾರೆ, ಹಂಗೆ ದಶರಥನ ಶವ ಹೂಳಿರೋದಿಲ್ಲ ಅಥವಾ ಅಂತ್ಯಕ್ರಿಯೆ ಮಾಡಿರೋದಿಲ್ಲ. ಅದಕ್ಕೆ ಅವನು ಬಂದು ಹೇಳ್ತಾನೆ ಮತ್ತು ಅದಕ್ಕೆ ಒಂದು
ಅಂತ್ಯಕ್ರಿಯೆ ಮಾಡುವ ಅವಶ್ಯಕತೆ ಇದೆ. ಅದನ್ನು ಅಂತ್ಯಕ್ರಿಯೆಯನ್ನು ಇವನೇ ನೆರವೇರಿಸ್ಬೇಕು. ಯಾಕಂದರೆ ಭರತ ಮತ್ತು ಶತ್ರುಘ್ನ ಅಂದರೆ ಭರತಕ್ಕಿಂತ ಶತ್ರುಘ್ನಕ್ಕಿಂತ ದೊಡ್ಡ ಇವನೇ ಭರತನ. ರಾಮನಂತರ ಅಂದರೆ ಕೆಲವು ಗಂಟೆಗಳ ವ್ಯತ್ಯಾಸ ಇದೆ ಅಂತ ಹೇಳಿದ್ವಿ ತಮಗೆ. ಅದಕ್ಕೆ ಭರತನಿಂದನೇ ಅದು ಅಂತ್ಯಕ್ರಿಯೆ ಮುಗಿಸಬೇಕಾಗಿತ್ತು. ಅದನ್ನು ಬಂದು ಹೇಳ್ತಾರೆ, ಆಯ್ತಪ್ಪ ಇದೊಂದು ಮಹತ್ವದ ಕೆಲಸ ಇದೆ, ಆದಷ್ಟು ಬೇಗ ನಾವು ದಶರಥರ ಅಂತ್ಯಕ್ರಿಯೆಯನ್ನು ಮುಗಿಸೋಣ ಅಂತ ಹೇಳಿ ಭರತನಿಗೆ ಬಂದ ವಶಿಷ್ಠರು ಹೇಳ್ತಾರೆ. ವಶಿಷ್ಠರ ಮಾತು ಕೇಳುತ್ತಲೇ ಭರತ ತಂದೆ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆಸಿದ. ಇದನ್ನೇನು ಕೇಳಿದಲ್ಲ, ಮೊದಲೇ ಪ್ರಯಾರಿಟಿ ಅದು ಕೊಟ್ಟರೆ ಮೊದಲು ದಶರಥರ ಅಂತ್ಯಕ್ರಿಯೆಯನ್ನು ಮುಗಿಸೋದು, ಆ ತಯಾರಿಯನ್ನು ಭರತ ಶುರು ಮಾಡಿದ. ತೈಲ ಮಡಿಕೆಯಲ್ಲಿದ್ದ ಸುವರ್ಣವರ್ಣ ಮುಖ ನಿದ್ರೆಯಲ್ಲಿದ್ದಂತೆ ಕಂಡ ದಶರಥನ ಶವ ಹೊರಗೆ ತೆಗೆದರು. ತೈಲದಾಗ ಇಟ್ಟಾಗ ತಾಜಾನೇ ಇತ್ತು ಏನಾದರೂ, ಅದು ಒಂದು ಚಿನ್ನದ ವರ್ಣಕ್ಕೆ ಹೊನ್ನ ವರ್ಣಕ್ಕೆ ತಿರುಗಿತ್ತು, ಹಳದಿಯಾಗಿ ಹಳದಿ ಅಂದರೆ ಬಂಗಾರದ ಬಣ್ಣಕ್ಕೆ ತಿರುಗಿತ್ತು ಅದು. ಮತ್ತು ಇನ್ನು ನೋಡಿದಾಗ ಅದರಲ್ಲಿ ಭಾಳ ಕಳೆ ಇದ್ದಿದ್ದನ್ನು ನೋಡ್ತಾರೆ. ಆ ಕಳೆವರವನ್ನು ಆ ಶವವನ್ನು ತೈಲದ ಪೆಟ್ಟಿಗೆಯಿಂದ ಹೊರಗೆ ಮಡಿಕೆಯಿಂದ ಹೊರಗೆ ತೆಗಿತಾರೆ. ಹಾಸಿಗೆ ಮೇಲೆ ತಂದೆ ಶವ ಇಟ್ಟನು ಭರತ. ಅದನ್ನು ಶವ ಎತ್ತಿ ತಂದು ಹಾಸಿಗೆ ಮೇಲಿಟ್ಟ. ದುಃಖಿಸುತ್ತಾ ಭರತ ನುಡಿದನು. ಆ ಹೆಣ ಇಟ್ಟು ಹೆಣ ಕುತ್ತ ಅಳ್ತಾನೆ. ಭರತ ಹೇಳ್ತಾನೆ, ನಾ ದೂರದ ನಾಡಿನಲ್ಲಿದ್ದೆ, ರಾಮನನ್ನು ವನವಾಸಕ್ಕೆ ಕಳಿಸಿದೆ, ಯಾವ ಉದ್ದೇಶಕ್ಕಾಗಿ? ನೋಡಿರಿ, ತಂದೆ ಶವವನ್ನು ಪ್ರಶ್ನೆ ಮಾಡ್ತಾನೆ. ಅಪ್ಪ ನಾನಂತೂ ಇಲ್ಲಿ ಇರಾಗಿಲ್ಲ, ದೂರದ ಕೈಕೈ ರಾಜನಾಗಿದ್ದೀನಿ, ನೀ ಯಾವ ಉದ್ದೇಶಕ್ಕಾಗಿ ನನ್ನನ್ನು ರಾಮನನ್ನು ನೀನು ವನವಾಸಕ್ಕೆ ಕಳಿಸಿದಿ ಅಂಥೇಳಿ ತಂದೆ ಶವವನ್ನು ಪ್ರಶ್ನೆ ಮಾಡ್ತಾನೆ. ಸದ್ಗುಣಿ ರಾಮನೂ ಇಲ್ಲ, ನೀನು ಬಿಟ್ಟು ಹೋಗಿರುವೆ, ನಾನೇನು ಮಾಡಲಿ, ನಾನೆಲ್ಲಿಗೆ ಹೋಗಲಿ? ನನ್ನ ಅತಿ ಪ್ರೀತಿಯ ಅಣ್ಣ ರಾಮ ವನವಾಸ ಕಳಿಸಿಬಿಟ್ಟೆ, ಅವನು ಇಲ್ಲ ಈಗ, ಮತ್ತು ನೀರಿದೀಯ, ನೀನು ಇಡೀ ಲೋಕವನ್ನು ತ್ಯಜಿ ಹೋಗಿಬಿಟ್ಟೀಯ. ಇತ್ತ ರಾಮನೂ ಇಲ್ಲ, ಅತ್ತ ರಾಮನೂ ಇಲ್ಲ, ಇತ್ತ ನೀನು ಇಲ್ಲ, ಹಾಗಾದರೆ ನಾ ಏನು ಮಾಡಲಿ? ನೀವಿಬ್ಬರೂ ಇಲ್ಲದಂಥ ನಾಡಿನ್ಯಾಗ, ನೀವಿಬ್ಬರೂ ಇಲ್ಲದಂಥ ಈ ಒಂದು ಸಂದರ್ಭದಲ್ಲಿ ನಾನೇನು ಮಾಡಲಿ, ನಾ ಎಲ್ಲಿ ಹೋಗಲಿ ಅಂಥೇಳಿ ಅಳಲಿಕ್ಕೆ ಶುರು ಮಾಡ್ತಾನೆ. ಚಂದ್ರನಿಲ್ಲದ ರಾತ್ರಿಯಂತೆ ಕಾಣುವ ಅಯೋಧ್ಯೆಯಲ್ಲಿ ನಾನು ಹೇಗೆ ಬಾಳಲಿ? ಮತ್ತು ಇಲ್ಲಿ ಕಾವ್ಯಾಲಂಕಾರ ಬರ್ತಿದೆ, ಯಾವ ರೀತಿ ಚಂದ್ರನಿಲ್ಲದ ರಾತ್ರಿ ಕರಾಳ ರಾತ್ರಿ ಇರ್ತಿದೆ, ಹಾಗೇನಾಗ್ತಿದೆ, ನೀನಿಲ್ಲದ ಈ ಅಯೋಧ್ಯ ಕರಾಳ ರಾತ್ರಿ ಅಂತಾಗಿದೆ, ಈ ಕರಾಳ ರಾತ್ರಿಯಲ್ಲಿ ನಾ ಹೆಂಗೆ ಇಲ್ಲಿ ಉಳಿಲಿ, ನಾ ಹೆಂಗೆ ಇಲ್ಲಿ ಬದುಕಲಿ ಅಂಥೇಳಿ ಪ್ರಶ್ನೆ ಮಾಡ್ತಾನೆ. ಭರತನ ದುಃಖದ ಸ್ಥಿತಿ ಕಂಡು ವಶಿಷ್ಠರು ಭರತನಿಗೆ ನುಡಿದರು. ಹೀಗೆಲ್ಲ ಹೇಳ್ಕೊಂಡು ಅಳ್ತಿರ್ತಾನೆ, ಅವನ ದುಃಖ ಸ್ಥಿತಿ ನೋಡಿಕೊಂಡು ವಶಿಷ್ಠರು ಭರತನಿಗೆ ಹೇಳ್ತಾರೆ, ಓ ಮಹಾಬಾಹು ಭರತ, ಇವು ಮಹಾಬಾಹುನ ರಾಮನು ಮಹಾಬಾಹು, ಮಹಾಬಾಹು ಭರತ, ಅಂತ್ಯಕ್ರಿಯೆ ಮಾಡಬೇಕಾದ ಕ್ರಮಗಳನ್ನು ಆಚರಿಸು. ಅತ್ಕೋತು ಕೊಡೋದು ಬೀಡಪ್ಪ, ಈಗ ನಿನ್ನ ಮ್ಯಾಗೆ ಎಲ್ಲ ನಿಂತಿದೆ, ನೀನೇ ದೊಡ್ಡವನ ಈಗ ಈಗಿನ ಸಂದರ್ಭದಲ್ಲಿ, ಅದಕ್ಕೆ ನೀನು ಮುಂದೆ ನಿಂತು ನಿನ್ನ ತಂದೆಯ ಅಂತ್ಯಕ್ರಿಯೆ ಸಿದ್ಧತೆಗಳನ್ನು ಮಾಡು, ಇಲ್ಲಿ ಕೂತ ಶವದ ಮುಂದೆ ಕೂತ ಅಡುವುದನ್ನು ಬಿಟ್ಟು ಬಿಡು ಅಂಥೇಳಿ ಸಮಾಧಾನ ಪಡಿಸ್ತಾನೆ. ವಶಿಷ್ಠ ನುಡಿ ಕೇಳಿ ಭರತ ಕರೆಯಿಸಿದನು ಅರ್ಚಕರನ್ನು. ಅಂತ್ಯಕ್ರಿಯೆಗೆ ವಿಧಿವಿಧಾನ ಬಲ್ಲ, ಈ ಅಂತ್ಯಕ್ರಿಯೆ ವಿಧಿವಿಧಾನ ಬಲ್ಲಂತಹ ಈ ಅರ್ಚಕರೇನಿರ್ತಾರೆ, ಅರ್ಚಕರನ್ನು ಕರೆಸ್ತಾನೆ. ಇವತ್ತಾದರೂ ನಾವು ನೋಡ್ತೇವೆ, ಇವತ್ತೇನು ಬಿಡಿ ಸಮಾಜ ಈ ಮತಧರ್ಮ ಹೆಸರುಗಳಲ್ಲಿ, ಸಮುದಾಯದ ಹೆಸರುಗಳಲ್ಲಿ, ಜಾತಿ ಹೆಸರುಗಳಲ್ಲಿ ಹಂಚಿ ಹೋಗಿದೆ. ಬಟ್ ಎಲ್ಲದರಲ್ಲಿ ಒಂದು ಕಾಮನ್ ಇದೆ, ಈ ಕಾಮನ್ ಮೊದಲಿಂದನೂ ಬಂದಿದ್ದು ಒಂದು ಕಾಮನ್ ಥಿಂಗ್ ಇದೆ, ಏನು ಸಾಮಾನ್ಯ ಇದೆ ಏನಪ್ಪ ಅಂದರೆ, ಅಂತ್ಯಕ್ರಿಯೆ ನೀವು ಹೇಗೆ ಮಾಡಿ, ಹೂಳುವುದನ್ನು ಮಾಡಿ, ಇಲ್ಲದ ಚಿತೆಗೇರಿಸಿ, ಆದರೆ ಶವ ಸಂಸ್ಕಾರ ಮಾಡುವಂತಹ ವಿಧಿವಿಧಾನಗಳೇನಿದಾವಲ್ಲ ಅವುದರಲ್ಲಿ ಬದಲಾಗಿಲ್ಲ. ನೀವು ಸಾಮಾನ್ಯವಾಗಿ ಇವತ್ತು ಅದು ನೋಡಲಿಕ್ಕೆ ಸಿಗ್ತಿದೆ. ಅಂತಹ ವಿಧಿವಿಧಾನಗಳ ಬಂದಂತಹ ಅರ್ಚಕರನ್ನು ಕರೆಸ್ತಾನೆ, ವಿಧಿವಿಧಾನಗಳನ್ನು ಶುರು ಮಾಡಂಥೇಳಿ ಅವರಿಗೆ ಹೇಳ್ತಾನೆ. ವಶಿಷ್ಠರ ನುಡಿ ಕೇಳಿ ಭರತ ಕರೆಯಿಸಿದನು ಅರ್ಚಕರನ್ನು. ಅಂತ್ಯಕ್ರಿಯೆ ವಿಧಿವಿಧಾನ ಬಲ್ಲ, ಸರಾಯು ನದಿ ದಡದ ಮೇಲೆ ಅರಸನ ಅಂತ್ಯಕ್ರಿಯೆ ಸಿದ್ಧತೆ ನಡೆಸಿದರು ಅರ್ಚಕರು. ಇಷ್ಟು ಕೇಳಿದ ತಕ್ಷಣ ಅಲ್ಲೇ ಪಕ್ಕದಲ್ಲಿ ಹರಿದಿರುವಂಥ ಸರಾಯಿ ನದಿ ದಡದ ಮೇಲೆ, ಸರಾಯಿ ನದಿ ದಡದ ಮೇಲೆ ಅಲ್ಲಿ ಇವನ ಅಂತ್ಯಕ್ರಿಯೆ ಮಾಡಬೇಕಂತ ಹೇಳಿ ಅಲ್ಲೇನು ಮಾಡ್ತಾರೆ, ಇವನ ಚಿತೆಯನ್ನು ತಯಾರು ಮಾಡ್ತಾರೆ. ಕಟಿಗೆಗಳನ್ನು ಧರಿಸಿ ಅಲ್ಲಿ ಅರ್ಚಕರು ಚಿತೆಯನ್ನು ವಿಧಿವಿಧಾನಬದ್ಧವಾಗಿ, ಶಾಸ್ತ್ರೀಯಬದ್ಧವಾಗಿ ಚಿತೆಯನ್ನು ಅಲ್ಲಿ ತಯಾರು ಮಾಡ್ತಿರ್ತಾರೆ. ಇನ್ನು ಮುಂದೆ
ಈ ಅಂತ್ಯಕ್ರಿಯೆ ಯಾವ ರೀತಿಯಾಗಿ ಪ್ರಾರಂಭ ಆಗ್ತೈತಿ, ಕೊನೆಗೊಳ್ತಿದೆ, ಅಲ್ಲಿ ವಾಲ್ಮೀಕಿ ಚಿಂತನೆಗಳು ಏನದವ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.